ಶಿವಕೋಟ್ಯಾಚಾರ್ಯ ಕ್ರಿಸ್ತಶಕ 920. ಶಿವಕೋಟ್ಯಾಚಾರ್ಯರ ಮೂಲ ನೆಲೆ ಅಗರಿಬೊಮ್ಮನಹಳ್ಳಿಯ ಬಳಿಯ ಕೋಗಳಿ ಎನ್ನಲಾಗಿದೆ. ಇಂಗ್ಲಿಷ್ನಲ್ಲಿ ಸಣ್ಣ ಕಥೆಗಳ ಪ್ರಕಾರ ಆರಂಭವಾದದ್ದು 17ನೇ ಶತಮಾನದಲ್ಲಿ. ಆದರೆ 10ನೇ ಶತಮಾನದಲ್ಲಿ ಕನ್ನಡದ ಮೊಟ್ಟಮೊದಲ ಸಣ್ಣ ಕಥೆಗಳ ಸಂಗ್ರಹ ಕೃತಿ ವಡ್ಡಾರಾಧನೆ ರಚಿಸಲ್ಪಟ್ಟಿತು. ಜೈನನಾಗಿದ್ದ ಇವರು ಈ ಕೃತಿಯಲ್ಲಿ 19 ಜನ ಜೈನ ಯತಿಗಳ ಕಥೆಯನ್ನು ಬರೆದಿದ್ದಾರೆ. ಇದನ್ನು ಉಪಸರ್ಗ ಕೇವಲಿಗಳ ಕಥೆ ಎಂದು ಸಹ ಕರೆಯಲಾಗುತ್ತದೆ. ವಡ್ಡಾರಾಧನೆ ಎಂದರೆ ಸಂಸ್ಕೃತದಲ್ಲಿ ರುದ್ರರ ಆರಾಧನೆ ಎಂದರ್ಥ. ಈ ಕೃತಿಯಲ್ಲಿ ಪ್ರತಿ ಕಥೆಯ ಆರಂಭಕ್ಕೂ ಮುನ್ನ ಪ್ರಾಕೃತ ಗಾಯೆಯೊಂದಿದ್ದು ಅದರಲ್ಲಿ ಇಡೀ ಕಥೆಯ ಸಾರಾಂಶ ಅಡಕವಾಗಿರುತ್ತದೆ. ಈ ಕೃತಿಯ ಸರಿಯಾದ ಹೆಸರು ಆರಾಧನಾ ಕರ್ಣಾಟ ಟೀಕಾ ಎಂದಾಗಿದ್ದು, ಇದರ ಕರ್ತೃ ಶಿವಕೋಟ್ಯಾಚಾರ್ಯನಲ್ಲ, ಬದಲಾಗಿ ಬ್ರಾಜಿಸ್ಟು ಎಂದು ಹಿರಿಯ ಸಂಶೋಧಕ MM ಕಲ್ಬುರ್ಗಿ ವಾದಿಸಿದ್ದಾರೆ. ಹರಿಹರ ಕ್ರಿಸ್ತಶಕ 1200. ರಗಳೆಗಳ ಸೃಷ್ಟಿಕರ್ತರಾದ ಇವರು ಹಂಪಿಯಲ್ಲಿ ಜನಿಸಿದರು. ಹೊಯ್ಸಳರ ವೀರನರಸಿಂಹನ ಆಸ್ಥಾನದಲ್ಲಿ ಕೆಲಕಾಲ ಕರಣಿಕನಾಗಿದ್ದರು. ಇವರ ಕೃತಿಗಳು ರಕ್ಷಾಶತಕ, ಪಂಪಾಶತಕ, ಮುಡಿಗೆ ಅಷ್ಟಕ, ಗಿರಿಜಾ ಕಲ್ಯಾಣ, ಶಿವಶರಣರ ರಗಳೆಗಳು, ಬಸವರಾಜ ದೇವರ ರಗಳೆ. ಪಂಪಾಶತಕ ಕೃತಿಯಲ್ಲಿ ನೌಕರಿಯ ಕಷ್ಟದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಮುಡಿಗೆ ಅಷ್ಟಕ ಕೃತಿಯು ಶಾಕಾರ ಪ್ರಾಸಗಳಿಂದ ಕೂಡಿದ ಒಂದು ಚಿಕ್ಕ ಕೃತಿಯಾಗಿದೆ. ಗಿರಿಜಾ ಕಲ್ಯಾಣ ಕೃತಿಯು ಒಂದು ಚಂಪು ಕಾವ್ಯವಾಗಿದೆ. ಬಸವರಾಜ ದೇವರ ರಗಳೆಯಲ್ಲಿ ಬಸವಣ್ಣನನ್ನು ಕುರಿತು ಬರೆದಿದ್ದಾರೆ. ರಾಘವಾಂಕ ಕ್ರಿಸ್ತಶಕ 1200. ಷಟ್ಪದಿ ಬ್ರಹ್ಮನೆಂದು ಇವರು ಬಿರುದಾಂಕಿತರಾಗಿದ್ದಾರೆ. ಹರಿಹರನ ಸೋದರಳಿಯನಾಗಿದ್ದಾರೆ. ಮಹಾದೇವ ಭಟ್ಟ ಮತ್ತು ರುದ್ರಾಣಿಯರ ಮಗನಾಗಿ ಹಂಪಿಯಲ್ಲಿ ಜನಿಸಿದರು. ಇವರ ಕೃತಿಗಳು ಹರಿಶ್ಚಂದ್ರ ಕಾವ್ಯ. ಈ ಕೃತಿಯನ್ನು ರಾಘವಾಂಕ ವಾರ್ಧಕ ಷಟ್ಪದಿಯಲ್ಲಿ ರಚಿಸಿದ್ದಾರೆ. ಇವರು ರಚಿಸಿದ ಮೊದಲ ಕೃತಿಯಾಗಿದ್ದು, ನರನನ್ನು ಹೊಗಳಿ ಬರೆದನೆಂದು ಹರಿಹರ ಈತನ ಹಲ್ಲು ಮುರಿಯುವಂತೆ ಹೊಡೆದಿದ್ದ ಎನ್ನಲಾಗಿದೆ. ಇದನ್ನು ಪ್ರೊಫೆಸರ್ SV ರಂಗಣ್ಣನವರು ನಾಟಕ ರೂಪಕ್ಕೆ ಬದಲಾಯಿಸಿದ್ದಾರೆ. ಇವರ ನಂತರದ ಕೃತಿಗಳು ಸಿದ್ಧರಾಮ ಚಾರಿತ್ರ, ಸೋಮನಾಥ ಚಾರಿತ್ರ, ವೀರೇಶ ಚರಿತೆ ಮತ್ತು ಹರಿಹರ ಮಹತ್ವ. ವೀರೇಶ ಚರಿತೆ ಕೃತಿಯು ಉದ್ದಂಡ ಷಟ್ಪದಿ ಎಂಬ ಹೊಸ ಷಟ್ಪದಿ ಪ್ರಕಾರದಲ್ಲಿ ರಚಿಸಿದ್ದಾರೆ. ವೀರೇಶ ಚರಿತೆ ಮತ್ತು ಹರಿಹರ ಮಹತ್ವ ಈ ಎರಡೂ ಕೃತಿಗಳು ಲಭ್ಯವಾಗಿಲ್ಲ. ಚಾಮರಸ ಕ್ರಿಸ್ತಶಕ 1430. ವಿಜಯನಗರದ ಪ್ರೌಢದೇವರಾಯನ ಕಾಲದವರಾಗಿದ್ದು ಅಲ್ಲಮ್ಮನನ್ನು ಕುರಿತು ಪ್ರಭುಲಿಂಗ ಲೀಲೆ ಎಂಬ ಕೃತಿಯನ್ನು ರಚಿಸಿದ್ದಾರೆ.